ಇಬ್ಬರು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನೇ ಧರಿಸಿದಿರ ಹಾಗಾಗಿ ಇಬ್ಬರಲ್ಲಿ ಯಾರು ನಾಗನೆಂದು ನನಗೆ ತಿಳಿಯಲು ಆಗ್ತಾ ಇಲ್ಲ ಅಂತ ಹೇಳಿ ಗರುಡ ಹೇಳುತ್ತೆ ನನ್ನ ಮೈಯನ್ನು ಮರೆ ಮಾಡೋ ನನ್ನನ್ನ ಹಿಡಿದುಕೋ ಇಲ್ಲದಿದ್ರೆ ಈ ದುರಾವಸ್ಥೆಯನ್ನು ನೋಡಿದಂತಹ ನನ್ನ ತಂದೆ ತಾಯಿಗಳು ಪ್ರಾಣವನ್ನೇ ಬಿಟ್ಟಾರು ಅಂತ ಹೇಳಿ ಶಂಕಚೋಡಂಗ್ಗೆ ನಾಯಕನಾದಂತಹ ಜಿಮೂತ ವಾಹನ ಹೇಳ್ತಾನೆ ಗರುಡ ಮೊಣಕಾಲನ್ನ ಊರಿ ನಿಂತು ಕೈ ಮುಗಿದು ಅಯ್ಯ ಮಹಾತ್ಮನೆ ಹಾಗಾದರೆ ಮತ್ಯಾವು ಹೇಳಲ್ಪಡಲಿ ಹಾಗಾದ್ರೆ ನಾನು ಏನು ಮಾಡ್ಲಿ ಈಗ ಅಂತ ಹೇಳಿ ಗೌಡ ಕೇಳ್ತಾನೆ ಗುರುಭ್ಯೋ ನಮಃ ಹರಿಹಿ ಓಂ ಭವತಾಂ ಸರ್ವಾಂಮಿ ಚತುರ್ದಾಣ್ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತ ಮೊಮ್ಮ ಭಾರತಿ ಅಹಂ ವಿಧ್ಯಾಶ್ರಮ ಸಂಸ್ಕೃತ ಸಂಸ್ಕೃತವಿಭಾಗೇ ಕಾರ್ಯಂ ಕರೋಮಿ ಪ್ರಿಯ ವಿದ್ಯಾರ್ಥಿಗಳೇ ಮೈಸೂರು ವಿಶ್ವವಿದ್ಯಾಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ ನಾಲ್ಕನೇ ಸೆಮಿಸ್ಟರ್ ಬಿಬಿಎ ವಿದ್ಯಾರ್ಥಿಗಳಿಗೆ ನಾಲ್ಕನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ ಪ್ರಿಯ ವಿದ್ಯಾರ್ಥಿಗಳೇ ಇದುವರೆಗೂ ನೀವು ನಿಮ್ಮ ಪಠ್ಯಪುಸ್ತಕದಲ್ಲಿರುವಂತಹ ಎರಡನೇ ವಿಭಾಗದ ಪಾಠವಾದಂತಹ ನಾಗಾನಂದಂ ನಾಟಕದ ಹದಿಮೂರು ದಿನಗಳ ತರಗತಿಯ ಬಗ್ಗೆ ಇದುವರೆಗೂ ಪಾಠವನ್ನ ಕೇಳ್ಕೊಂಡಿದ್ದೀರಾ ಇಂದು ನಾನು ಹದಿನಾಲ್ಕನೆಯ ದಿನದ ತರಗತಿಯ ಪಾಠವನ್ನ ತಿಳಿಸ್ಕೊಡ್ತೇನೆ ಬನ್ನಿ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ಏನೆಲ್ಲಾ ವಿಚಾರಗಳು ಬರುತ್ತೆ ಅನ್ನೋದನ್ನ ನೋಡೋಣ ಪುರತಃ ಗಚ್ಚ ಮಹಾ ಪ್ರೀ ವಿದ್ಯಾರ್ಥಿಗಳೇ ಹಿಂದಿನ ತರಗತಿಯಲ್ಲಿ ಎಲ್ಲಿವರೆಗೆ ಪಾಠ ಆಗಿತ್ತು ಅನ್ನೋದನ್ನ ತಿಳಿಸಿ ನಾನು ಇಂದಿನ ತರಗತಿಯನ್ನ ಪ್ರಾರಂಭ ಮಾಡ್ತೇನೆ ಯಾವಾಗ ಜೀವುತ ವಾಹನನನ್ನ ನಾಗ ಎಂದು ಭ್ರಮಿಸಿ ಗರುಡ ವದ್ಯಶಿಲೆಯಿಂದ ಎತ್ಕೊಂಡು ಹೋಗಿರ್ತಾನೆ ಅದಾದ ನಂತರ ಅಲ್ಲಿಗೆ ಶಂಕಚೂಡ ತನ್ನ ತಾಯಿಯ ಜೊತೆ ಗೋಕರ್ಣನಾಥನ ದರ್ಶನವನ್ನ ಮುಗಿಸ್ಕೊಂಡು ಬರ್ತಾನೆ ಆಗ ಆ ಗರುಡ ಜಿಮುತ ವಾಹನನನ್ನ ಹಾರಿಸ್ಕೊಂಡು ಹೋಗಿರೋದು ಗೊತ್ತಾಗತ್ತೆ ಹಾಗಾಗಿ ಆ ರಕ್ತದ ಕಲೆ ಎಲ್ಲಿ ಬಿದ್ದಿರುತ್ತೋ ಅದರ ಗುರುತನ್ನೇ ಹಿಡಿದುಕೊಂಡು ಮುಂದೆ ಮುಂದೆ ಹೋಗ್ತಾನೆ ಶಂಕಚೂಡ ಆಗ ಅಲ್ಲಿ ಆಶ್ರಮದ ಬಳಿ ಜಿಮುತ ಕೇತು ಜಿಮುತ ವಾಹನನ ಪತ್ನಿ ಹಾಗೂ ಜಿಮುತ ವಾಹನನ ಸೊಸೆ ಇರೋದನ್ನ ನೋಡ್ತಾರೆ ಆಗ ತಾನೇ ಒಂದು ಚೂಡಾಮಣಿ ಆಕಾಶದಿಂದ ಜಿಮೂತಕೇತುವಿನ ಬಳಿ ಬಿದ್ದಿರುತ್ತೆ ಅದು ತಮ್ಮ ಮಗನದೇ ಅಂತ ಹೇಳಿ ತಿಳಿದು ಮೂವರು ಕೂಡ ಬಹಳ ದುಃಖದಲ್ಲಿ ಇರ್ತಾರೆ ಜಿಮೂತಕೇತು ಮಲಯವತಿ ಹಾಗೂ ಜಿಮುತಕೇತುವಿನ ಪತ್ನಿ ಅದಾದ ನಂತರ ಈ ಶಂಕಚೂಡ ಅಳುತ್ತಾ ಬರ್ತಿರೋದನ್ನ ಜಿಮ್ಮುತಕೇತು ನೋಡ್ತಾನೆ ಹಾಗ ಅವನಂತಾನೆ ಓ ಈ ಚೂಡಾಮಣಿ ಯಾವುದೋ ಒಂದು ನಾಗಂದಿರ್ಬೇಕು ಅಥವಾ ಯಾವುದೋ ಒಂದು ಪಕ್ಷಿದಿರ್ಬೇಕು ಅಂತ ಅಂದ್ಕೊಳ್ತಾನೆ ಅದಾದ ನಂತರ ಸಮೀಪಕ್ಕೆ ಆ ರಕ್ತದ ಗುರುತನ್ನ ಅನುಸರಿಸಿ ಈ ಶಂಕಚೂಡ ಆ ಜಿಮೂತಕೇತುವಿನ ಆಶ್ರಮದ ಬಳಿಗೆ ಬರ್ತಾನೆ ಅದಾದ ನಂತರ ಆಗ ತಿಳಿಯುತ್ತೆ ಆ ಜೀಮೂತ ವಾಹನನನ್ನೇ ಗರುಡ ಹಾರಿಸ್ಕೊಂಡು ಹೋಗಿರೋದು ಅನ್ನುವಂತಹ ವಿಚಾರ ಆ ಜೀಮುತಕೇತು ಕೇತುವಿನ ಪತ್ನಿ ಹಾಗೂ ಮಲೆಯವತ್ತಿಗೆ ತಿಳಿಯುತ್ತೆ ಅವರು ಬಹಳವಾಗಿ ಆಕ್ರಂದನವನ್ನ ಮಾಡ್ತಾರೆ ಅಯ್ಯೋ ನನ್ನ ಪುತ್ರ ನಮ್ಮಿಂದ ದೂರ ಆಗಿದನಲ್ಲ ಅಂತ ಆಗ ಯಾಕೆ ಈ ರೀತಿ ಆಯ್ತು ಅಂತ ಶಂಕಚೂಡನ್ನ ಕೇಳ್ತಾನೆ ಜಿಮೂತಕೇತು ಆಗ ಶಂಕಚೂಡ ನಡೆದ ಘಟನೆಯನ್ನೆಲ್ಲ ಆ ಜೀಮು ತೇತುವಿಗೆ ತಿಳಿಸ್ತಾನೆ ಆನಂತರ ಜೀಮೂತ ಕೇತು ಬಹಳ ದುಃಖದಿಂದ ಅಯ್ಯೋ ಮಗನೇ ನಿನ್ನ ಚೂಡಾಮಣಿಯನ್ನು ಮಾತ್ರ ನೋಡುವಂತಾಯಿತೆ ನೀನು ನನಗೆ ಸಿಗಬಾರ್ದಿತ್ತೆ ಅಂತ ಹೇಳಿ ಬಹಳವಾಗಿ ಆಕ್ರಂದಿಸ್ತಾನೆ ಜಿಮೂತಕೇತು ನಂತರ ತಂದೆ ತಾಯಿಯ ಸೇವೆಗಳಲ್ಲೇ ನಿರತನಾಗಿದ್ದಂತಹ ನಿನಗೆ ಯಾಕಪ್ಪ ಈ ಸ್ವರ್ಗಕ್ಕೆ ಹೋಗುವಂತಹ ಸ್ಥಿತಿ ಬಂತು ಅಂತ ಹೇಳಿ ಜಿಮೂತ ಕೇತು ಹೇಳ್ತಾನೆ ನಂತರ ಜಿಮೂತ ಕೇತುವಿನ ಪತಿಯು ಕೂಡ ಬಹಳ ನೊಂದ್ಕೊತಾಳೆ ಅದಾದ ನಂತರ ಮಲಯವದಿ ಕೂಡ ಆ ಚೂಡಾಮಣಿಯನ್ನು ನನಗೆ ಕೊಡಿ ನಾನು ಅದನ್ನ ಹೃದಯದಲ್ಲಿ ಇರಿಸಿ ನಾನು ಅಗ್ನಿ ಪ್ರವೇಶವನ್ನ ಮಾಡ್ತೀನಿ ಅಂತ ಹೇಳ್ತಾಳೆ ಆ ನಂತರ ಎಲ್ಲರೂ ಕೂಡ ನಾವು ಮೂರು ಜನರು ಕೂಡ ಅಗ್ನಿ ಪ್ರವೇಶವನ್ನ ಮಾಡ್ತೀವಿ ಎನ್ನುವಂತಹ ಒಂದು ಸ್ಥಿತಿಗೆ ತಲುಪ್ತಾರೆ ಆಗ ಶಂಕೂಡ ಹೇಳ್ತಾನೆ ನಾಗನೆಂದು ತಿಳಿದು ಗರುಡ ಜಿಮುತ ವಾಹನ ತೆಗೆದುಕೊಂಡು ಹೋಗಿದ್ದಾನೆ ಆ ನಂತರ ಅದು ನಾಗನಲ್ಲ ಅದು ಮನುಷ್ಯ ಅಂತ ಗೊತ್ತಾದಾಗ ಅವನನ್ನ ತಿನ್ನದೇನು ಕೂಡ ಇರಬಹುದು ಅದರಿಂದ ರಕ್ತದ ಗುರುತನ್ನ ಹಿಡಿದು ಗರ್ಡನ ದಾರಿಯನ್ನ ನೋಡೋಣ ಅಂತ ಹೇಳಿ ಶಂಕಚೂಡ ಹೇಳ್ತಾನೆ ಅದಾದ ನಂತರ ಜಿಮುಧಕೇತು ಹೌದು ನಾವುಗಳು ಕೂಡ ಈ ಶಂಕಚೂಡನನ್ನೇ ಅನುಸರಿಸೋಣ ಗರುಡ ಹೋಗಿರುವ ದಾರಿಯಲ್ಲಿ ನಾವು ಹೋಗೋಣ ಅಂತ ಹೇಳಿ ಎಲ್ಲರೂ ಕೂಡ ಅಲ್ಲಿಂದ ಹೊರಡ್ತಾರೆ ನಂತರ ತತ್ತ ಪ್ರವಿಶತ್ಯ ಸನಸ್ತ ಪುರಹ ಪತಿತ ನಾಯಕೋ ಗರುಡ ಬಳಿಕ ಮಲಗಿರುವ ನಾಯಕನ ಮುಂದೆ ಅಲ್ಲಿ ಗರುಡನು ಕುಳಿತಿರುವ ಗುರುತನ್ನ ನೋಡ್ತಾನೆ ಯಾರು ಶಂಕಚೂಡ ನಂತರ ಗರುಡ ಆತ್ಮಗತಂ ಜನ್ಮನಃ ಪ್ರಭೃತಿ ಭುಜಂಗ ಪತಿ ನ ಶ್ರತೃಶಂ ಅತ್ಯಾಶ್ಚರ್ಯ ಕೇವಲ ಪ್ರತ್ಯುತ ಪ್ರಹೃಷ್ಟ ಇವ ಕಮ ದೃಶ್ಯತೆ ತೀ ಯಾವಾಗ ಆ ನಾಯಕನ ಎದುರಿಗೆ ಗರುಡ ಇರ್ತಾನೆ ಆ ಗರುಡ ಇರೋದನ್ನ ಇವರೆಲ್ಲರೂ ಕೂಡ ಬಂದು ನೋಡ್ತಾರೆ ಶಂಕಚೂಡ ಮಲಯವತಿ ಹಾಗೂ ಜಿಮುತಕೇತು ಹಾಗೂ ಜಿಮುತಕೇತುವಿನ ಪತ್ನಿ ನೋಡ್ತಾರೆ ಅದಾದ ನಂತರ ಆಗ ನಾಯಕನ ಮುಂದೆ ಇದ್ದಂತಹ ಗರುಡ ಏನ್ ಹೇಳ್ತಾರೆ ನೋಡೋಣ ಅಧಿಕವಾಗಿ ಕುಡಿಯಲ್ಪಟ್ಟ ರಕ್ತವಿದ್ದರೂ ಸಹ ಧೈರ್ಯ ಸಾಗರದಲ್ಲಿ ಬಳಲಿಕೆಯು ಇರುವುದಿಲ್ಲ ಮಾಂಸವನ್ನು ಕಿತ್ತುದರಿಂದ ಉಂಟಾದ ಗಾಯವನ್ನು ಹೊಂದಿದರೆ ಪ್ರೀತಿಯಿಂದ ಮುಖವು ಪ್ರಸನ್ನತೆಯಿಂದ ಕೂಡಿದ ದೇಹವು ಗಾಯಗೊಂಡಿರದಂತೆ ಈತನ ಪುಲಕವು ಸ್ಫುಟವಾಗಿ ಕಂಡುಬರುತ್ತದೆ ಈತನ ದೃಷ್ಟಿಯು ಅಪಕಾರವನ್ನು ಮಾಡಿದರೂ ನನ್ನಲ್ಲಿ ಉಪಕಾರದಲ್ಲಿರುವಂತೆ ಕಾಣುತ್ತಿದೆ ಆಗ ಗರುಡ ಹೇಳುತ್ತೆ ನಾನು ಇಷ್ಟೊಂದೆಲ್ಲ ಇವನನ್ನ ಕಿತ್ತು ತಿಂತ ಇದ್ರು ಕೂಡ ಇಷ್ಟೊಂದು ರಕ್ತ ಹೋಗಿದ್ರು ಕೂಡ ಇವನಿಗೆ ಸ್ವಲ್ಪ ಕೂಡ ಬಳಲಿಕೆ ಇಲ್ಲ ಹಾಗಾಗಿ ಈತನ ಪುಲಕವು ಸ್ಫುಟವಾಗಿದೆ ಪ್ರಸನ್ನತೆಯಿಂದ ಕೂಡಿದ ದೇಹವಾಗಿದೆ ಎಂದು ಈತನ ದೃಷ್ಟಿಯು ಅಪಕಾರವನ್ನು ಮಾಡಿದರೂ ನನ್ನಲ್ಲಿ ಉಪಕಾರಿಯಲ್ಲಿರುವಂತೆ ಕಾಣುತ್ತಿದೆ ಈತನ ಒಂದು ಈ ಪ್ರಶಾಂತತೆಯನ್ನು ನೋಡಿದ್ರೆ ನಾನು ಅವನಿಗೆ ಅಪಕಾರ ಮಾಡಿದ್ರು ನನ್ಗೆ ಉಪಕಾರಿಯಲ್ಲಿರುವಂತೆ ಕಾಣುತ್ತಿದೆ ಅಂತ ಹೇಳಿ ಹೇಳ್ತಾನೆ ಗರುಡ ನಂತರ ತತ್ ಕುತೂಹಲಮೇವ ಜನಿತಮಸ್ ಅನೆಯ ಧೈರ್ಯಕೃತ್ಯ ನ ಭಕ್ಷಯಾಮ್ಯೇನೈವಂ ಪೃಚ್ಛಾಮಿ ತಾವತ್ ಕೋಯಮಿತಿ ಈತನ ಈ ಧೈರ್ಯ ವೃತ್ತಿಯಿಂದ ಕುತೂಹಲ ಉಂಟಾಗಿದೆ ಈತನ ಧೈರ್ಯವನ್ನು ನೋಡಿ ಬಹಳ ಕುತೂಹಲ ಉಂಟಾಗಿದೆ ಅಂತ ಹೇಳಿ ಗರುಡ ನಾಯಕನನ್ನು ನೋಡಿ ಕೇಳುತ್ತೆ ಇರಲಿ ಈತನನ್ನು ತಿನ್ನುವುದಿಲ್ಲ ಈಗ ಈತನು ಯಾರು ಎಂದು ಕೇಳುತ್ತೇನೆ ಈತ ಯಾರು ಅಂತ ನಾನು ಕೇಳ್ತೀನಿ ಅಂತ ಹೇಳಿ ಗರುಡ ಹೇಳುತ್ತೆ ಮುಂದೆ ಅಪಸರ್ಪತಿ ದೂರ ನಡೆಯುತ್ತದೆ ನಾಯಕ ಮಾಂಸೋತ್ಕರ್ತನ ವಿಮುಖ ಉಪಲಕ್ಷ್ಯ ನಾಯ್ಕ ಮಾಂಸವನ್ನು ಕೇಳುವುದರಿಂದ ಹಿಂದೆ ಸರಿದದ ನೋಡಿ ಹೇಳ್ತಾನೆ ಶಿರಮುಖ ಸಂದತಾ ಯ ರಕ್ತ ಮದ್ಯಪಿ ದೇಹೆ ಮಮ ಮಾಂಸಸ್ತಿ ತೃಪ್ತಿಂ ನ ಪಶ್ಯಾಮಿ ಕಿಂ ಭಕ್ಷಣತ್ವಂ ವಿರತೋ ಗರುತ್ಮನ್ ನಂತರ ಹೇಳ್ತಾನೆ ನಾಯ್ಕ ಶಿರಮುಖಗಳಿಂದ ರಕ್ತವು ಹರಿಯುತ್ತಲಿದೆ ನನ್ನ ದೇಹದಲ್ಲಿ ಇನ್ನೂ ಮಾಂಸವೂ ಇದೆ ನಿನಗೂ ಕೂಡ ಇನ್ನು ತೃಪ್ತಿಯಾಗಿಲ್ಲವೆಂದು ಕಾಣುತ್ತದೆ ಗರುಡನೆ ನೀನು ತಿನ್ನುವುದರಿಂದ ಏಕೆ ವಿರಮಿಸಿದೆ ಇನ್ನು ನನ್ನ ದೇಹದಲ್ಲಿ ಬಹಳ ಮಾಂಸವಿದೆ ಹಾಗಾಗಿ ಶಿರಾ ಮುಖಗಳಿಂದ ರಕ್ತ ಹರಿತಾ ಇದ್ರು ಕೂಡ ನನ್ನ ದೇಹದಲ್ಲಿ ಇನ್ನು ಮಾಂಸವೂ ಇದೆ ನಿನಗೂ ಕೂಡ ಇನ್ನೂ ತೃಪ್ತಿ ಆಗಿಲ್ಲವೆಂದು ಕಾಣುತ್ತೆ ನಿನಗೂ ಕೂಡ ಇನ್ನೂ ತೃಪ್ತಿ ಆಗಿಲ್ಲ ಅಂತ ಕಾಣಿಸುತ್ತೆ ನನ್ನ ತಿಂದು ಹಾಗಾಗಿ ನೀನು ತಿನ್ನುವುದರಿಂದ ಏಕೆ ವಿರಮಿಸಿದೆ ತಿನ್ನೋದ್ರಿಂದ ನೀನು ಯಾತಕ್ಕಾಗಿ ಹಿಂದೆ ಹೋದೆ ಅಂತ ಹೇಳಿ ಕೇಳ್ತಾನೆ ನಾಯಕ ನಂತರ ಗರುಡ ಆತ್ಮಗತಂ ಆಶ್ಚರ್ಯಂ ಆಶ್ಚರ್ಯಂ ಏನನ್ನುತ್ತೆ ಗರುಡ ಆಶ್ಚರ್ಯ ಆಶ್ಚರ್ಯ ಕಥಮಯಂ ಅಸ್ಯ ಅವಸ್ಥಾತ ಪ್ರಕಾಶಂ ಅಹೋ ಮಹಾಸತ್ವ ಗರುಡ ಹೇಳುತ್ತೆ ಮನಸ್ಸಿನಲ್ಲಿ ಆಶ್ಚರ್ಯವು ಆಶ್ಚರ್ಯವು ಇದೇನು ಇಂತಹ ಅವ್ಯವಸ್ಥೆಯಲ್ಲಿದ್ದರೂ ಉದಾರವಾಗಿ ಮಾತನಾಡ್ತಿದ್ದಾನೆ ಇಂತಹ ಅವ್ಯವಸ್ಥೆಯಲ್ಲಿದ್ರೂ ಉದಾರವಾಗಿ ಮಾತನಾಡ್ತಿದ್ದಾನೆ ಗಟ್ಟಿಯಾಗಿ ಅಹೋ ಮಹಾಸತ್ವನೇ ಏನಂತ ಕೇಳ್ತಾನೆ ಗರುಡ ಅಹೋ ಮಹಾಸತ್ವನೇ ಅಂತ ಹೇಳಿ ಕೇಳ್ತಾನೆ ಮುಂದೆ ಆವರ್ಜಿತಂ ಮಯ ಚಂಚ ಹೃದಯ ತವ ಧೈರ್ಯೇ ಧೈರ್ಯ ನಾನೇನ ಚ ಹೃತಂ ತ್ವಯ ಹೃದಯ ಮೇವ ಮೇ ನಿನ್ನ ಹೃದಯದಿಂದ ರಕ್ತವನ್ನು ನನ್ನ ಕೊಕ್ಕಿನಿಂದ ಸೆಳೆದುಕೊಂಡನು ಈ ಧೈರ್ಯದಿಂದ ನನ್ನ ಹೃದಯವೇ ನಿನ್ನಿಂದ ಅಪಹರಿಸಲ್ಪಟ್ಟಿತು ನಾನು ನಿನಗೆ ಇಂತಹ ಕಷ್ಟದ ಪರಿಸ್ಥಿತಿಯನ್ನ ಕೊಟ್ಟಿದ್ದೀನಿ ಹಾಗಾದ್ರೂ ಕೂಡ ನೀನು ನನಗೆ ಉಪಕಾರವನ್ನೇ ಮಾಡ್ಲಿಕ್ಕೆ ನೋಡ್ತಾ ಇದೆಯಲ್ಲ ನೀನ್ ಯಾರು ಅಂತ ಕೇಳ್ತಾನೆ ಅತಃ ಕಸ್ವಮಿತಿ ಶ್ರೋತುಮಿಚ್ಚಾಮಿ ಅದರಿಂದ ನೀನು ಯಾರು ಎಂದು ನಾನು ತಿಳಿದುಕೊಳ್ಳಲು ಇಚ್ಛಿಸ್ತೇನೆ ಹಾಗಾಗಿ ನೀನು ಯಾರು ಅಂತ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾನೆ ಮುಂದೆ ನಾಯಕ ಏನ್ ಕುಲೆ ಭವಾನ ಶ್ರವಣ ಯೋಗ್ಯ ತತ್ ಕುರುಷ್ವ ತಾವತ್ ಪ್ರಥಮ ಮಾಂಸ ಶೋಣಿತೇನ ತೃಪ್ತಿಂ ನಂತರ ನಾಯಕ ಹೇಳ್ತಾನೆ ಹೀಗೆ ಹಸಿವೆಯಿಂದ ವ್ಯಾಕುಲಗೊಂಡಿರುವ ನೀನು ತಿಳಿದುಕೊಳ್ಳಲು ಯೋಗ್ಯನಲ್ಲ ಅದರಿಂದ ಮೊದಲು ನನ್ನ ರಕ್ತ ಮಾಂಸದಿಂದ ನೀನು ತೃಪ್ತಿಯನ್ನ ಹೊಂದು ನೀನು ಮೊದಲು ನನ್ನ ರಕ್ತ ಮಾಂಸದಿಂದ ತೃಪ್ತಿಯನ್ನ ಹೊಂದು ಅಂತ ಹೇಳ್ತಾನೆ ನಂತರ ಶಂಕಚೂಡ ಸಾಹಸೋಪಸೃತ್ಯ ಸಾಕ್ಷಾರ್ಯನ ಖಲು ನಾ ಖಲು ಸಾಹಸ ಮನುಷ್ಟೇಯಂ ನಾಯಂ ನಾಗಃ ಪರಿತ್ಯ ಜೈನಂ ಮಾಂ ಭಕ್ಷಯ ಅಹಂ ತವ ಆಹಾರಾರ್ಥಂ ಪ್ರೇಷಿತೋಸ್ಮಿ ವಾಸುಕಿನ ಇತ್ಯುತ್ತರೋ ದದಾತಿ ಶಂಕಚೂಡ ತಕ್ಷಣ ಬೆಳಿಗ್ಗೆ ಬಂದು ಗರುಡನೆ ಬೇಡಬೇಡ ಸಾಹಸವನ್ನು ಮಾಡಬೇಡ ಈತನು ನಾಗನಲ್ಲ ಈತನನ್ನು ಬಿಟ್ಟು ಬಿಡು ನನ್ನನ್ನು ತಿನ್ನು ನಾನು ವಾಸುಕಿಯಿಂದ ನಿನ್ನ ಆಹಾರವಾಗಿ ಕಳಿಸಲ್ಪಟ್ಟಿದ್ದೇನೆ ಎಂದು ಎದೆಯನ್ನು ಒಡ್ಡುತ್ತಾನೆ ನಂತರ ಆ ಸ್ಥಳಕ್ಕೆ ಬಂದಂತಹ ಶಂಕಚೂಡ ಹೇಳ್ತಾನೆ ಬೇಡ ಬೇಡ ಆತ ನಾಗನಲ್ಲ ನಾನು ವಾಸುಕಿಯಿಂದ ಇಂದು ನಿನಗೆ ಆಹಾರವಾಗಿ ಕಳಿಸಲ್ಪಟ್ಟಿರುವಂತಹ ನಾಗ ಅಂತ ಹೇಳಿ ಶಂಕಚೂಡ ಮುಂದೆ ಬಂದು ತನ್ನ ಎದೆಯನ್ನ ಒಡ್ತಾನೆ ನನ್ನನ್ನ ತಿನ್ನು ಅವನನ್ನ ತಿನ್ಬೇಡ ಅಂತ ಹೇಳಿ ಹೇಳ್ತಾನೆ ನಂತರ ನಾಯಕ ಶಂಕಚೂಡ ಪಶನ್ ಸವಿಷ ಧಮಾತ್ಮಗತಂ ಕಷ್ಟಂ ವಿಫಲೀಕೃತೋ ಮೇ ಮನೋರಥಃ ಶಂಕಚೂಡ ಏನಾಗಚತ ನಾಯಕ ಅಂತಾನೆ ಶಂಕಚೂಡನ ವಿಷಾದದಿಂದ ನೋಡಿ ಮನಸ್ಸಿನಲ್ಲಿ ಕಷ್ಟವು ಶಂಕಚೂಡನು ಬಂದುದರಿಂದ ಮನೋರಥವು ವಿಫಲವಾಯಿತು ಆಗ ನಾಯಕ ಅಂತಾನೆ ಈ ಶಂಕಚೂಡ ಯಾತಕ್ಕಾದ್ರೂ ಇಲ್ಲಿ ಬಂದ ನನ್ನ ಮನೋರಥವು ಈಡೇರಲಿಲ್ಲ ನನ್ನ ಮನೋರಥವು ವಿಫಲವಾಯಿತು ಅಂತ ಹೇಳಿ ಹೇಳ್ತಾನೆ ಯಾಕೆಂದ್ರೆ ಅವನು ಪರೋಪಕಾರಕ್ಕಾಗಿಯೇ ತನ್ನ ಜೀವವನ್ನ ಮುಡುಪಾಗಿಟ್ಟಿರುವಂತಹ ಜೀಮುತ ವಾಹನ ಅಂತಹ ಸಮಯದಲ್ಲಿ ಗರುಡ ಯಾವಾಗ ನಾಯಕನನ್ನ ತಿಂತ ಅದೇ ಸಮಯಕ್ಕೆ ಶಂಕಚೂಡ ಬಂದು ತಾನು ವಾಸುಕಿಯಿಂದ ಕಳಿಸಲ್ಪಟ್ಟಿರುವಂತಹ ನಾಗ ಹಾಗಾಗಿ ನೀನು ನನ್ನನ್ನ ತಿನ್ನು ಎದೆಯನ್ನು ನೋಡಿದಾಗ ನನ್ನ ಮನೋರಥ ವಿಫಲವಾಯ್ತಲ್ಲ ಅಂತ ಹೇಳಿ ನಾಯಕ ಅಂತಾನೆ ನಂತರ ಗರುಡ ಉಭವು ನಿರೂಪ್ಯ ದ್ವಯೋರಪಿ ಭವತೋ ವದ್ಯ ಚಿಹ್ನಂ ಕಹ ಕಲು ನಾಗ ಇತಿ ನ ಅವಗಚ್ಛಛಾಮಿ ಆಗ ಗರುಡ ಇಬ್ರನು ನೋಡುತ್ತೆ ಗರುಡ ಇಬ್ಬರನ್ನು ನೋಡ್ತಾನೆ ನೋಡ್ಬಿಟ್ಟು ನೀವಿಬ್ಬರು ವದ್ಯಚೀನನ್ನು ಧರಿಸಿರುವಿರಿ ನಿಮ್ಮಿಬ್ಬರಲ್ಲಿ ಯಾರು ನಾಗನ್ ಎಂದು ತಿಳಿಯುತ್ತಿಲ್ಲ ಇಬ್ಬರು ಕೂಡ ಕೆಂಪು ಬಣ್ಣದ ವಸ್ತ್ರವನ್ನೇ ಧರಿಸಿದಿರಾ ಹಾಗಾಗಿ ಇಬ್ಬರಲ್ಲಿ ಯಾರು ನಾಗನ್ ಎಂದು ನನಗೆ ತಿಳಿಯಲು ಆಗ್ತಾ ಇಲ್ಲ ಅಂತ ಹೇಳಿ ಗರುಡ ಹೇಳುತ್ತೆ ನಂತರ ಶಂಕಚೂಡ ಅಸ್ಥಾನ ಇವತ್ತೇ ಭ್ರಾಂತಿ ಶಂಕಚೂಡ ಹೇಳ್ತಾನೆ ನಿನಗೆ ಭ್ರಾಂತಿಯು ಸರಿಯಾದದಲ್ಲ ಎಲೆ ಗರುಡನೆ ನಿನಗೆ ಭ್ರಾಂತಿಯು ಸರಿಯಾದದಲ್ಲ ನಾನೇ ಶಂಕಚೂಡ ವಾಸುಕಿಯಿಂದ ಕಳಿಸಲ್ಪಟ್ಟಿರುವಂತಹ ನಾಗ ಅಂತ ಹೇಳಿ ಹೇಳ್ತಾನೆ ಗರುಡ ಶಂಕಚೂಡಸ್ಯ ಪಣಾಹ ಪಶ್ಯನ್ ನಾಯಕಂ ಚ ಕಹ ಕಃ ಕಲ್ವಯಂ ಮಯ ವ್ಯಾಪಾರಿ ಗರುಡ ಆಗ ಹೇಳ್ತಾನೆ ಶಂಕಚೂಡನೆ ಹೆಡೆಯನ್ನು ನೋಡಿ ನಾಯಕನನ್ನು ನೋಡುವುದು ನಿನ್ನಿಂದ ತಿನ್ನಲ್ಪಟ್ಟ ಈತನು ಯಾರಿರಬಹುದು ಆಗ ಗರುಡ ಹೇಳ್ತಾನೆ ಅಯ್ಯೋ ಎಂತ ಕೆಲಸ ಆಯ್ತು ನಿನ್ ನನ್ನಿಂದ ತಿನ್ನಲ್ಪಟ್ಟಂತಹ ಇವನು ಯಾರಿರಬಹುದು ಈತ ಯಾರಿರಬಹುದು ಅಂತ ಕೇಳ್ತಾನೆ ಆಗ ಶಂಕಚೂಡ ಹೇಳ್ತಾನೆ ವಿದ್ಯಾಧರ ವಂಶ ತಿಲಕೋ ಜಿಮೂತ ವಾಹನ ಕಥಂ ಮಕಾರುಣಿಕೇನ ಮನುಷ್ಠಿತಂ ನಂತರ ಶಂಕಚೂಡ ಹೇಳ್ತಾನೆ ಈತನು ವಿದ್ಯಾಧರ ವಂಶ ತಿಲಕನಾದಂತಹ ಜಿಮೂತ ವಾಹನನು ಈತನು ವಿದ್ಯಾಧರ ವಂಶ ತಿಲಕನಾದಂತಹ ಜಿಮೂತ ವಾಹನನು ಇವನು ಒಂದು ರೀತಿಯಲ್ಲಿ ದೇವತಾ ವಾಹನನೇ ಆಗಿದ್ದಾನೆ ನಮಗೆ ನನ್ನ ಸಲುವಾಗಿ ಪರೋಪಕಾರಕ್ಕಾಗಿ ಬಂದಿರುವಂತವನು ಅಂತಹ ಒಬ್ಬ ಜಿಮೂತ ವಾಹನ ಅಂತ ಇವನು ಹಾಗಾಗಿ ನಿನ್ನಿಂದ ಅವನನ್ನ ಹೇಗೆ ತಿನ್ನಲ್ಪಟ್ಟಿತು ಆತನು ದೇವರ ರೂಪದಲ್ಲಿ ನಮ್ಗೆ ಬಂದಿದ್ದಾನೆ ಅವನು ನನ್ಗೆ ಸಹಾಯವನ್ನ ಮಾಡ್ಲಿಕ್ಕೆ ಬಂದಂಥವನು ಅಂತ ಹೇಳಿ ಜಿಮೂತ ವಾಹನ ಬಗ್ಗೆ ಶಂಕಚೂಡ ಹೇಳ್ತಾನೆ ಗರುಡ ಅಯ್ಯೇ ಅಯಮಸೋ ವಿದ್ಯಾಧರ ಕುಮಾರೋ ಜಿಮೂತ ವಾಹನ ಸರ್ವತ ಮಹತ್ಯ ಪಂಕೆ ನಿಮಗ್ನೋಸ್ಮಿ ಗರುಡ ಆಹಾ ಈತನೇ ಆ ವಿದ್ಯಾಧರ ಕುಮಾರನಾದ ಜಿಮೂತ ವಾಹನ ಎಲ್ಲಾ ರೀತಿಯಿಂದಲೂ ನಾನು ಪಾಪದ ಕೆಸರಿನಲ್ಲಿ ಮುಳುಗಿ ಹೋಗಿದ್ದೇನೆ ಎಂತಹ ಕೆಲಸ ನನ್ನಿಂದ ಆಗ್ಬಿಡ್ತು ನಾನು ಎಂತಹ ತಪ್ಪನ್ನ ಮಾಡ್ಬಿಟ್ಟೆ ಪಾಪದ ಕೆಸರಿನಲ್ಲಿ ನಾನು ಮುಳುಗಿ ಹೋಗಿದ್ದೀನಿ ಎಂತಹ ಪಾಪವನ್ನ ಮಾಡಿದೆ ಅಂತ ಬಹಳ ದುಃಖ ಪಟ್ಕೋತಾನೆ ಗರುಡ ನಾಯಕ ಬೋಹೋ ಪಣಿಪತೆ ಕಿಮೇವಮಾವ ವಿಗ್ನೋ ಸಿ ಆಗ ನಾಯಕ ಬೋ ಪಣಿಪತಿ ಏಕೆ ಹೀಗೆ ಉದ್ವಿಗ್ನಾಗಿರುವೆ ಯಾತಕ್ಕಾಗಿ ನೀನು ಈ ರೀತಿಯಾಗಿ ಉದ್ವಿಗ್ನಾಗಿರುವೆ ಅಂತ ಕೇಳ್ತಾನೆ ಶಂಕಚೂಡ ಕಿಮಸ್ಥಾನಮಿದ್ ಆವೇಗಸ್ಯ ಶಂಕಚೂಡ ಇದು ನನಗೆ ಸರಿಯಾದುದಲ್ಲವೇ ನಾನು ಈ ರೀತಿಯಾಗಿ ಹೇಳಿದ್ದು ಸರಿಯಾದ ಸಮಯಕ್ಕೆ ಸರಿಯಾಗಿದೆ ಅಲ್ಲವೇ ಶಂಕಚೂಡನ ಕೇಳ್ತಾನೆ ಯಾಕೆ ಈ ರೀತಿಯಾದಂತಹ ಆವೇಗ ಅಂತ ಆಗ ಇವ್ನು ಹೇಳ್ತಾನೆ ಇದು ನನಗೆ ಸರಿಯಾಗಿರುವುದೇ ಅಲ್ಲವೇ ಸರಿಯಾದುದಲ್ಲವೇ ಅಂತ ಹೇಳಿ

ಪ್ರಾಯಶ್ಚಿತ್ತಿಶಾವಲೋಕ್ಯ ಎ ಕೇ ಗೃಹೀತಾ ಇತ ಎರ್ತಂತೆ ತೇತಾನ್ ಪ್ರತಿಪಾಲಮಿ ನಂತರ ಹೇಳ್ತಾನೆ ಗರುಡ ಎ ನಿನ್ನೆದುರಿಗೆ ಕಾಣುವ ಈ ನಾಗನ ಪ್ರಾಣವನ್ನು ರಕ್ಷಿಸಲು ಕರುಣಾಮಯ ಮನಸ್ಸಿನಿಂದ ಕೂಡಿದ ಈ ಮಹಾತ್ಮನಿಂದ ತನ್ನ ದೇಹವು ಆಹಾರಾರ್ಥವಾಗಿ ಅರ್ಪಿಸಲ್ಪಟ್ಟಿತು ಅದರಿಂದ ಮಹತ್ತರವಾದ ಆ ನನ್ನಿಂದ ಮಾಡಲ್ಪಟ್ಟಿತು ಗರುಡ ಹೇಳುತ್ತೆ ಮಹತ್ತರವಾದಂತಹ ಅಕೃತ್ಯ ನನ್ನಿಂದ ಮಾಡಲ್ಪಟ್ಟಿತು ಹೆಚ್ಚು ಮಾತಿನಿಂದೇನು ಪ್ರಾಣ ಪರಿತ್ಯಾಗವಲ್ಲದೆ ನನಗೆ ಪ್ರಾಯಶ್ಚಿತವು ಗೋಚರಿಸುತ್ತಿಲ್ಲ ಎಂತಹ ತಪ್ಪನ್ನ ನಾನು ಮಾಡ್ಬಿಟ್ಟಿದೀನಿ ಈ ಪಾಪ ಕೃತ್ಯವನ್ನ ಮಾಡಿದ್ದೀನಿ ನನಗೆ ಸಾವಲ್ಲದೆ ಬೇರೆ ಏನು ಇಲ್ಲ ನನಗೆ ಅದೇ ಪ್ರಾಯಶ್ಚಿತ ಅಂತ ಹೇಳಿ ಹೇಳುತ್ತೆ ಗರುಡ ಪ್ರಾಣ ಪರಿತ್ಯಾಗವಲ್ಲದೆ ಬೇರೆ ಪ್ರಾಯಶ್ಚಿತ ನನಗೆ ಗೋಚರಿಸುತ್ತಿಲ್ಲ ಆದ್ದರಿಂದ ಈಗ ಅಗ್ನಿಯನ್ನು ಹಿಡಿದುಕೊಂಡು ಇತ್ತ ಕಡೆಗೆ ಬರುತ್ತಿದ್ದಾರೆ ಆದ್ದರಿಂದ ಈಗ ಅವರನ್ನು ನಾನು ಎದುರು ನೋಡುತ್ತೇನೆ ಅಂತ ಹೇಳಿ ಹೇಳ್ತಾನೆ ಯಾರು ಗರುಡ ಅಗ್ನಿಯನ್ನ ಹಿಡ್ಕೊಂಡು ಅಲ್ಲಿ ಜಿಮೂತಕೇತು ಜಿಮೂತಕೇತುವಿನ ಹೆಂಡತಿ ಹಾಗೂ ಮಲಯವತಿ ಬರ್ತಾ ಇರ್ತಾರೆ ನಂತರ ಶಂಕಚೂಡ ಕುಮಾರ ಪಿತರೌತೆ ಪ್ರಾಪ್ತು ಶಂಕಚೂಡ ಕುಮಾರ ನಿನ್ನ ತಂದೆ ತಾಯಿಯರು ಬಂದರು ಆಗ ಶಂಕಚೂಡ ಎನ್ನುವಂತಹ ನಾಗ ನಾಯಕನಿಗೆ ಹೇಳುತ್ತೆ ನಿನ್ನ ತಂದೆ ತಾಯಿಗಳು ಬಂದ್ರು ಅಂತ ನಾಯಕ ಸಸಂಭ್ರಮಂ ಶಂಕಚೂಡ ಸಮುಪವೇಶ್ಯ ಅನೇನು ಉತ್ತರೀಯೇಣ ಆಚಾದಿತ ಶರೀರಂ ಕೃತ್ವ ಧಾರಯ ಅನ್ಯತ ಕದಾಚಿತ್ ಈದೃಶಮ ಅವಸ್ಥಾ ಮಾಂ ಸಹಸ ಅವಲೋಕ್ಯ ಪಿತರು ಜೀವಿತಂ ಜಹ್ಯಾತ ನಾಯಕ ಅಂತಾನೆ ಬಹಳ ಸಂಭ್ರಮದಿಂದ ತಂದೆ ತಾಯಿ ಬಂದ್ರು ಅಂತ ಗೊತ್ತಾದ ಸಂಭ್ರಮದಿಂದ ಹೇಳ್ತಾನೆ ಶಂಕಚೂಡಿಗೆ ಶಂಕಚೂಡ ಇಲ್ಲಿ ಕುಳಿತುಕೋ ಈ ಬಟ್ಟೆಯಿಂದ ನನ್ನ ಮೈಯನ್ನ ಮರೆ ಮಾಡು ಈ ಬಟ್ಟೆಯಿಂದ ನನ್ನ ಮೈನ ಮರೆ ಮಾಡು ನನ್ನನ್ನು ಹಿಡಿದುಕೋ ಇಲ್ಲದಿದ್ದರೆ ನನ್ನ ದುರಾವಸ್ಥೆಯನ್ನು ನೋಡಿ ತಂದೆ ತಾಯಿಯವರು ಜೀವವನ್ನೇ ಬಿಟ್ಟಾರೋ ನನ್ನ ಈ ಪರಿಸ್ಥಿತಿಯನ್ನ ನೋಡಿ ಜೀವವನ್ನೇ ಬಿಡ್ತಾರೆ ದಯವಿಟ್ಟು ನೀನು ನನಗೆ ಮರೆಯಾಗಿ ನಿಂತ್ಕೋ ನನ್ನ ಮೈಯನ್ನು ಮರೆ ಮಾಡು ನನ್ನ ಹಿಡಿದುಕೋ ಇಲ್ಲದಿದ್ರೆ ಈ ದುರಾವಸ್ಥೆಯನ್ನು ನೋಡಿದಂತಹ ನನ್ನ ತಂದೆ ತಾಯಿಗಳು ಪ್ರಾಣವನ್ನೇ ಬಿಟ್ಟಾರು ಅಂತ ಹೇಳಿ ಶಂಕಚೋಡಂಗ್ಗೆ ನಾಯಕನಾದಂತಹ ಜಿಮೂತ ವಾಹನ ಹೇಳ್ತಾನೆ ಮುಂದೆ ಶಂಕಚೂಡ ಪಾರ್ಶ್ವ ಪತಿತ ಮುತ್ತರಿ ಎಂ ಗೃಹಿತ್ವ ತಥಾ ಕರೋತಿ ಶಂಕಚೂಡನು ಪಕ್ಕದಲ್ಲಿದ್ದ ಬಟ್ಟೆಯನ್ನು ತೆಗೆದುಕೊಂಡು ಹಾಗೆಯೇ ಮಾಡುತ್ತಾನೆ ನಂತರ ತತ ಪ್ರವೇಶತಿ ಪತ್ನಿ ವಧು ಸಮೇತ ಜೀಮು ತೇತು ನಂತರ ಬಳಿಕ ಪತ್ನಿ ಮತ್ತು ಸೊಸೆಯೊಂದಿಗೆ ಜೀಮೂತಕೇತುವಿನ ಪ್ರವೇಶ ಆಗುತ್ತೆ ಆ ಸ್ಥಳಕ್ಕೆ ಮೂವರು ಬರ್ತಾರೆ ಜೀಮುತಕೇತು ಶಾಸ್ತ್ರ ಹಾ ಪುತ್ರ ಜೀಮುತ ವಾಹನ ಹೇಳ್ತಾನೆ ಕಣ್ಣೀರಿನಿಂದ ಹಾ ಪುತ್ರ ಜೀಮುತ ವಾಹನ ಅಂತ ಹೇಳಿ ಕಣ್ಣೀರಿನಿಂದ ಆ ಸ್ಥಳಕ್ಕೆ ಬರ್ತಾನೆ ನಂತರ ದೇವಿ ಮಲೇವತಿ ಮುದ್ದಿಶ್ಯ ಜಾತೆ ವಿರಮ ಮುಹೂರ್ತಂ ಅವಿರಲ ನಿಪತ ದ್ವಾಶ್ವ ಬಿಂದು ಬಿರಭಿ ಭೂಯತೆ ಅಯಂ ಅಗ್ನಿಹಿ ದೇವಿ ಮಲೇವತಿಯನ್ನ ಕುರಿತು ಮಗಳೇ ಒಂದು ಕ್ಷಣಕಾಲ ಶಾಂತವಾಗಿದ್ದು ನಿರಂತರವಾಗಿ ಸುರಿಯುತ್ತಿರುವ ಕಣ್ಣೀರಿನ ಧಾರೆಯಿಂದ ಈ ಅಗ್ನಿಯು ನಂದಿ ಹೋಗುವುದು ನಿನ್ನ ಕೈಲಿರುವಂತಹ ಅಗ್ನಿಯು ನಿರಂತರವಾಗಿ ನಿನ್ನ ಕಣ್ಣಿನಿಂದ ಸುರಿಯುತ್ತಿರುವಂತಹ ಕಣ್ಣೀರಿನಿಂದ ಅದು ನಂದಿ ಹೋಗುವುದು ಎಂದು ಮಲೇವತಿಯನ್ನ ಕುರಿತು ಕೇತುವಿನ ಪತ್ನಿ ಹೇಳ್ತಾಳೆ ನಂತರ ಸರ್ವೆ ಪರಿಕ್ರಮಂತಿ ಎಲ್ಲರೂ ಕೂಡ ಮುಂದಕ್ಕೆ ಹೋಗ್ತಾರೆ ಕೇತು ಹಾ ಪುತ್ರ ಜಿಮೂತವಾಹನ ಕೇತು ಹಾ ಪುತ್ರ ವಾಹನ ಅಂತ ಹೇಳಿ ಅವನ ಹತ್ರಕ್ಕೆ ಹೋಗ್ತಾರೆ ನಂತರ ಶುತ್ವ ಹಾ ಪುತ್ರ ಜಿಮೂತವಾಹನೇತಿ ಬ್ರವೀತಿ ವ್ಯಕ್ತಮಯ ಅಿತ ತತಃ ಕೃತಮೇತೀಯ ಅಗ್ನಿನ ನ ಶಕ್ನೋಪ್ಯಸ್ಯ ಪುತ್ರ ಗಾಥ ಲಜ್ಜಯ ಮುಖ ದರ್ಶಯಿತು ಅಥವಾ ಹೇತೋ ಪರ್ಯಾಕುಲೋಸ್ಮಿ ಜಲದಿ ತಾವದಿದಾನಿ ಅಸ್ಮಿನ್ ಕಲ್ಪಾವಸ ಜ್ವಲನ ಭಯಂಕರೇ ವಾಡವಾಗ್ನಾವೇವ ಪತಾಮಿ ಇತ್ಯುತ್ ಇಚ್ಛತಿ ಗರುಡ ಇದನ್ನ ಕೇಳಿ ಹಾ ಜಿಮೂತವಾಹನ ಪುತ್ರ ಎಲೈ ಪುತ್ರನೇ ಅಂತ ಯಾವಾಗ ಜಿಮೂತ ಕೇತು ಬರ್ತಾನೋ ಆ ಮೂರು ಬಂದಾಗ ಗರುಡ ಅದನ್ನ ಕೇಳಿ ಹಾ ಪುತ್ರ ಜೀಮೂತ ವಾಹನ ಎಂದು ಹೇಳುತ್ತಿದ್ದರೆ ಈತನು ಜೀಮೂತ ವಾಹನನ ತಂದೆ ಎಂದು ವ್ಯಕ್ತವಾಯಿತು ಹಾಗಾದ್ರೆ ಈ ಅಗ್ನಿಯಿಂದ ಮಾಡುವುದೇನು ಈತನ ಮಗನ ವಧೆಯಿಂದಾಗಿ ಲಜ್ಜೆಯಿಂದ ಮುಖವನ್ನು ತೋರಿಸಲು ಕೂಡ ನನಗೆ ಸಾಧ್ಯವಾಗುತ್ತಿಲ್ಲ ಈತನ ಮಗನ ಪ್ರಾಣ ವಧೆಯಿಂದ ಲಜ್ಜೆಯಿಂದ ಮುಖವನ್ನು ಕೂಡ ನನಗೆ ತೋರಿಸಲು ಸಾಧ್ಯವಾಗುತ್ತಿಲ್ಲ ಅಥವಾ ಅಗ್ನಿಗೋಸ್ಕರವಾಗಿ ಏಕೆ ವ್ಯಾಕುಲತೆಗೊಂಡಿದ್ದೇನೆ ಸಮೀಪದಲ್ಲಿಯೇ ಸಮುದ್ರವಿದೆ ಎಲ್ಲೂ ಕೂಡ ಅಗ್ನಿ ಸಿಗ್ತಾ ಇಲ್ಲ ನನ್ನ ಪ್ರಾಣವನ್ನ ನಾನು ಕಳ್ಕೊಳ್ಳೋಣ ಅನ್ನೋ ಅಷ್ಟು ನನಗೆ ಬೇಜಾರಾಗ್ತಾ ಇದೆ ಆದ್ರಿಂದ ವ್ಯಾಕುಲಗೊಂಡಿದ್ದೇನೆ ಸಮೀಪದಲ್ಲಿಯೇ ಸಮುದ್ರವೂ ಇದೆ ಆದ್ದರಿಂದ ಪ್ರಳಯ ಕಾಲದ ಅಗ್ನಿಯಂತೆ ಭಯಂಕರವಾದ ಅಗ್ನಿಯಲ್ಲಿ ಬೀಳುತ್ತೇನೆ ಹಾಗಾಗಿ ಏನ್ ಹೇಳ್ತಾನೆ ಪ್ರಳಯ ಕಾಲದ ಅಗ್ನಿಯಂತೆ ಭಯಂಕರವಾದಂತಹ ವಡವಾಗ್ನಿಯಲ್ಲಿಯೇ ಬೀಳುತ್ತೇನೆ ಅಂತ ಹೇಳಿ ತಾನು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪವನ್ನ ಪಡ್ತಾನೆ ಗರುಡ ಎಂದು ಹಾರಲು ಬಯಸುತ್ತದೆ ಗರುಡ ಹಾರಲು ಬಯಸುತ್ತೆ ಮುಂದೆ ನಾಯಕ ಬೋಹೋ ಪಕ್ಷಿ ರಾಜ ವ್ಯವಸಾಯೇನ ನ ಅಯಂ ಪ್ರತೀಕಾರೋ ಅಸ್ಯ ಪಾಪ್ಮನಃ ಅಯ್ಯ ಪಕ್ಷಿರಾಜ ಈ ಪ್ರಯತ್ನವನ್ನ ನಿಲ್ಲಿಸು ಈ ಪಾಪಕ್ಕೆ ಇದು ಪ್ರತೀಕಾರವಲ್ಲ ಅಂತ ಹೇಳಿ ನಾಯಕನಾದಂತಹ ಅಜಿಮು ತವಾಹನ ಹೇಳ್ತಾನೆ ನಂತರ ಗರುಡ ಜಾನುಭ್ಯಾಂ ಸ್ಥಿತ್ವ ಕೃತಾಂಜಲಿ ಬೋ ಮಹಾತ್ಮನ್ ಕಸ್ತರಿಹಿ ಕಥ್ಯತಾಂ ಗರುಡ ಮೊಣಕಾಲನ ಊರಿ ನಿಂತು ಕೈ ಮುಗಿದು ಅಯ್ಯ ಮಹಾತ್ಮನೆ ಹಾಗಾದರೆ ಮತ್ ಹೇಳಲ್ಪಡಲಿ ಹಾಗಾದ್ರೆ ನಾನು ಏನ್ ಮಾಡ್ಲಿ ಈಗ ಅಂತ ಹೇಳಿ ಗಡ ಕೇಳ್ತಾನೆ ನಾಯಕನನ್ನ ಆಗ ನಾಯಕ ಪ್ರತಿಪಾಲಯ ಕ್ಷಣಮೇಕಂ ಪಿತರೋಮೆ ಪ್ರಾಪ್ತೌ ಯಾವ ದೇತೌ ಪ್ರಣಮಾಮಿ ಆಗ ಅವನು ಹೇಳ್ತಾನೆ ಒಂದು ಕ್ಷಣ ಕಾಲ ನಿಲ್ಲು ನನ್ನ ತಂದೆ ತಾಯಿರು ಬಂದಿದ್ದಾರೆ ಈಗ ಅವ್ರಿಗೆ ನಾನು ನಮಸ್ಕಾರ ಮಾಡ್ತೀನಿ ಒಂದು ನಿಮಿಷ ನೀನು ಸುಮ್ನೆ ಇರೋ ಈಗ ನನ್ನ ತಂದೆ ತಾಯಿಗಳು ಇಲ್ಲಿಗೆ ಬಂದಿದ್ದಾರೆ ನಾನು ಮೊದಲು ಅವ್ರಿಗೆ ನಮಸ್ಕರಿಸುತ್ತೇನೆ ಅಂತ ಹೇಳ್ತಾನೆ ಯಾರು ನಾಯಕನಾದಂತಹ ಜಿಮೂತವಾಹನ ಮುಂದೆ ಗರುಡ ಹಾಗೇ ಮಾಡಲ್ಪಡಲಿ ಅಂತ ಹೇಳಿ ಗರುಡ ಹೇಳ್ತಾನೆ ಕೇತು ನೆಕ್ಸ್ಟ್ ದೃಷ್ಟ ಸಹರ್ಷ ದೇವಿ ದಿಷ್ಟ್ಯಾ ವರ್ಧಸೆ ಅಯಂ ವತ್ಸೋ ಜಿಮೂತವಾಹನೋ ನ ಕೇವಲ ಗ್ರಿಯೆ ಪ್ರತ್ಯುತ ಕೃತಾಂಜಲಿನ ಗರುಡೇನ ಶಿಷ್ಯಣ ಪ್ಯುಪಾಸ್ಯಮನತಿ ಜಿಮೂತಕೇತು ಹೇಳ್ತಾನೆ ನೋಡಿ ಹರ್ಷದಿಂದ ದೇವಿ ಸುದೈವದಿಂದ ಒಳ್ಳೆಯದೇ ಆಯಿತು ಈ ನಮ್ಮ ಮಗನಾದ ಜೀಮೂತ ವಾಹನನು ಕೇವಲ ಜೀವಂತವಾಗಿರುವುದಷ್ಟೇ ಅಲ್ಲ ಗರುಡನ ಕೈಗಳನ್ನ ಜೋಡಿಸಿಕೊಂಡು ಶಿಷ್ಯನಂತೆ ಪೂಜಿಸುತ್ತಿದ್ದಾನೆ ಆಗ ಜಿಮೂತಕೇತುವಿಗೆ ಸ್ವಲ್ಪ ಸಂತೋಷ ಆಗುತ್ತೆ ನನ್ನ ಮಗನಾದಂತಹ ಜೀಮೂತ ವಾಹನ ಇನ್ನೂ ಸತ್ತಿಲ್ಲ ಹಾಗಾಗಿ ಆತನು ಜೀವಂತವಾಗಿರುವುದಷ್ಟೇ ಅಲ್ಲ ಗರುಡನು ಕೈಗಳನ್ನ ಜೋಡಿಸಿಕೊಂಡು ಶಿಷ್ಯನಂತೆ ಪೂಜಿಸುತ್ತಿದ್ದಾನೆ ನನ್ನ ಮಗನಾದಂತಹ ದೀಮುತ ವಾಹನನನ್ನು ಗರುಡನು ಕೈಗಳನ್ನ ಜೋಡಿಸಿಕೊಂಡು ಶಿಷ್ಯನಂತೆ ಪೂಜಿಸುತ್ತಿದ್ದಾನೆ ಅಂತ ಹೇಳಿ ಹೇಳ್ತಾನೆ ನಂತರ ದೇವಿ ಮಹಾರಾಜ ಕೃತಾರ್ಥಾಸ್ಮಿ ಅಕ್ಷತ ಶರೀರಸ್ಯ ಮುಖಂ ದೃಷ್ಟಂ ದೇವಿ ಮಹಾರಾಜ ಆಗ ದೇವಿ ಹೇಳ್ತಾಳೆ ಮಹಾರಾಜ ಕೃತಾರ್ಥಳಾಗಿದ್ದೇನೆ ಗಾಯಗೊಳ್ಳದ ಶರೀರದಿಂದ ಕೂಡಿದ ಮಗನ ಮುಖವನ್ನ ನೋಡಲು ಅಪೇಕ್ಷಿಸುತ್ತೇನೆ ಗಾಯಗೊಳ್ಳದಂತಹ ಶರೀರದಿಂದ ಕೂಡಿದಂತಹ ಮಗನ ಮುಖವನ್ನ ನಾನು ನೋಡಲು ಅಪೇಕ್ಷಿಸುತ್ತೇನೆ ಅಂತ ಹೇಳಿ ಕೇತುವಿನ ಪತ್ನಿ ಹೇಳ್ತಾಳೆ ಮುಂದೆ ನಾಯ್ಕ ಎತ್ ಸತ್ಯಂ ಆರಿಪುತ್ರಂ ಪ್ರೇಕ್ಷಮಾಣ ಅಪ್ಯ ಸಂಭಾವನೀಯ ಮಿತಿ ಕೃತ್ವ ಪ್ರತ್ಯಮಿ ನಂತರ ನಾಯಿಕೆ ನಿಜವಾಗಿಯೂ ಆರ್ಯಪುತ್ರನ ಮುಖವನ್ನು ನೋಡುತ್ತಿದ್ದರು ಅಸಂಭವನೀಯವೆಂದು ನನಗೆ ನಂಬಲು ಕೂಡ ಸಾಧ್ಯ ಆಗ್ತಾ ಇಲ್ಲ ಕಣ್ಣೆದ್ರಿಗೆ ಕೂಡ ಜಿಮುತ ವಾಹನ ಬದುಕಿದ್ರು ಕೂಡ ನಾಯಕ ಬದುಕಿದ್ರು ಕೂಡ ಇದನ್ನ ನಂಬಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅವಳಿಗೂ ಕೂಡ ಬಹಳ ಸಂತೋಷ ಆಗುತ್ತೆ ನಾಯಕಿಗೆ ಜಿಮುತಕೇತು ಉಪಸೃತಿ ಅವತ್ಸ ಏ ಹೇ ಹಿ ಪರಿಶ್ವಜಸ್ವ ಮಾಮ್ ಜಿಮು ಹೇಳ್ತಾನೆ ಬೆಳಗ್ಗೆ ಬಂದು ಬಾ ಮಗು ಬಾ ನನ್ನನ್ನು ಆಲಂಗಿಸು ಅಂತ ಹೇಳಿ ಹೇಳ್ತಾನೆ ಯಾರಿಗೆ ಜಿಮುತ ವಾಹನನಿಗೆ ನಂತರ ನಾಯಕ ಉತ್ತಾ ತುಮಿಚನ್ ಪತಿತೋ ಉತ್ತರಿಯೋ ಮೂರ್ಛತಿ ನಾಯಕನು ಹೇಳಲು ಬಯಸುತ್ತಾನೆ ಉತ್ತರಿಯು ಬಿದ್ದು ಮೂರ್ಛೆ ಹೋಗ್ತಾನೆ ನಂತರ ನಾಯಕ ಅಲ್ಲಿ ಎದ್ದೇಳಲಿಕ್ಕೆ ಪ್ರಯತ್ನ ಪಡ್ತಾನೆ ಆಗ ಉತ್ತರಿಯು ಬಿದ್ದು ಆತ ಮೂರ್ಛೆ ಹೋಗ್ತಾನೆ ನಂತರ ಗರುಡ ಭೋ ಮಹಾತ್ಮನ್ ನರಕಾನಲ ಜ್ವಾಲಾವಲಿ ಇವ ಆತ್ಮಾನಂ ಮನ್ಯಮಾನೋ ದುಃಖಮನುಭವಾಮಿ ಅನುಭವಾಮಿ ಏನ ಮುಚ್ಚೆ ಅಹಂ ಅಸ್ಮಾ ದೇನ ಸಹ ಗರುಡ ಅಯ್ಯ ಮಹಾತ್ಮನೆ ನರಕಾಗ್ನಿಯ ಜ್ವಾಲೆಗಳು ನನ್ನನ್ನು ನೆಕ್ಕುತ್ತಿರುವಂತೆ ದುಃಖವನ್ನ ಅನುಭವಿಸುತ್ತಿದ್ದೇನೆಂದು ತಿಳಿಯುತ್ತೇನೆ ಬಹಳ ದುಃಖ ಆಗುತ್ತೆ ಗರುಡನ್ಗೆ ಯಾವುದರಿಂದ ಈ ಪಾಪದಿಂದ ನಾನು ಬಿಡುಗಡೆಯನ್ನ ಹೊಂದುವೆನು ಎನ್ನುವುದನ್ನ ತಿಳಿಸು ಏನ್ ಮಾಡಿದ್ರೆ ನಾನು ಈ ಪಾಪದಿಂದ ಬಿಡುಗಡೆಯೇ ಹೊಂದುತ್ತೀನಿ ಅನ್ನೋದನ್ನ ತಿಳಿಸು ಅಂತ ಕೇಳ್ಕೊತಾನೆ ನಾಯಕ ಅನುಜ ಅನ್ನುತ್ತ ನಂತರ ನಾಯಕ ಹೇಳ್ತಾನೆ ಅನುಜ ನಾ ತುಮಾಂ ತಾತ ಯಾವ ದಸ್ಯ ಪದಸ್ಯ ಪ್ರತಿ ಪಕ್ಷಂ ಉಪದಿಶಾಮಿ ನಂತರ ನಾಯಕ ತಂದೆಯಾದವರು ನನಗೆ ಅನುಮತಿಸಲಿ ತಂದೆಯಾದವರು ನನಗೆ ಅನುಮತಿಸಲಿ ಆಗ ಆ ಪಾಪನ ಪರಿಹಾರವನ್ನ ಉಪದೇಶಿಸುತ್ತೇನೆ ಯಾವ ಪಾಪವನ್ನ ಮಾಡಿದ್ದೀಯೋ ಆ ಪಾಪದ ಪರಿಹಾರವನ್ನ ನಾನು ಹೇಳ್ತೀನಿ ನನಗೆ ತಂದೆಯವರು ಉಪದೇಶವನ್ನ ನನಗೆ ತಂದೆಯವರು ಅನುಮತಿಯನ್ನ ಕೊಡ್ಲಿ ಅಂತ ಹೇಳ್ತಾನೆ ಜೀಮುತಕೇತು ಹೊಸ ಏವಂ ಕ್ರಿಯತ ಮಗನೆ ಹಾಗೆ ಆಗಲಿ ಅಂತ ಹೇಳ್ತಾರೆ ಜೀಮುತಕೇತು ಆಗ ಜಿಮೂತಕೇತು ಏನ್ ಹೇಳ್ತಾನೆ ಆಯ್ತು ಮಗನೆ ಹಾಗೆ ಮಾಡು ಅಂತ ಹೇಳ್ತಾನೆ ನಂತರ ನಾಯಕ ವೈನತೆಯ ಶೂಯತಾಂ ಗರುಡನೆ ಕೇಳು ಗರುಡ ಜಾನುಮ್ಯಾಂ ಸ್ಥಿತ್ವ ಶಿರಸಿ ನಿಹಿತಾಂಜಲಿ ಆಜ್ಞಾಪಯ ಗರುಡ ಮೊಣಕಾಲು ಊರಿ ಕುಳಿತುಕೊಂಡು ಕೈ ಜೋಡಿಸುತ್ತಾ ಆಜ್ಞಾಪಿಸು ಅಂತ ಹೇಳಿ ಕೇಳ್ಕೊತಾನೆ ನಂತರ ನಾಯಕ ಶುಣು ಹೇಳ್ತಾನೆ ನಾಯಕ ಕೇಳು ಅಂತ ಹೇಳ್ಬಿಟ್ಟು ಹೇಳ್ತಾನೆ ನಿತ್ಯಂ ಪ್ರಾಣಾಭಿದಾತ ಪ್ರತಿ ವಿರಮ ಕುರು ಪ್ರಕ್ವ ತಸ್ಯ ಅನುಪಂ ಯತ್ನಾತ್ ಪುಣ್ಯ ಪ್ರವಾಹಂ ಸಮುಪಚಿನು ದಿಶನ್ ಸರ್ವ ಸತ್ವೇ ಶ್ವ ಸರ್ವ ಸತ್ವೆ ಶ್ವ ಭಂ ದುರ್ಗಾ ದೇವ ರಿಪೂರೇ ಲವಣ ಫಲಮಿಮ ಕ್ಷಿಪ್ತ ಮಂತರ್ಹದಸ್ಯ ನಿತ್ಯವೂ ಪ್ರಾಣವಧೆ ಮಾಡುವುದರಿಂದ ವಿರಮಿಸು ನೀನು ಪ್ರತಿನಿತ್ಯವೂ ಪ್ರಾಣಿ ವಧೆಯನ್ನ ಮಾಡ್ತಾ ಇದೆಯಲ್ಲ ಆ ಪ್ರಾಣಗಳ ವಧೆಯನ್ನ ನಿಲ್ಲಿಸು ಹಿಂದೆ ಮಾಡಿದ ಪಾಪಕ್ಕೆ ಪ್ರಾಯಶ್ಚಿತ್ತವನ್ನ ಹೊಂದು ಎಲ್ಲಾ ಪ್ರಾಣಿಗಳಿಗೂ ಅಭಯವನ್ನ ನೀಡು ಎಲ್ಲಾ ಪ್ರಾಣಿಗಳಿಗೂ ಮಾಡು ಅಭಯವನ್ನ ನೀಡು ಪ್ರಯತ್ನ ಪೂರ್ವಕವಾಗಿ ಪುಣ್ಯ ಪ್ರವಾಹವನ್ನ ಸಂಗ್ರಹಿಸು ಯಾವ ಪ್ರಾಣಿ ಹಿಂಸೆಯಿಂದ ಉಂಟಾದಂತಹ ಪಾಪವು ಅದರಲ್ಲಿ ಮುಳುಗಿ ಹೋಗುವುದು ಹೃದಯಾಂತರದಲ್ಲಿ ಆಳವಾದ ಕೊಳದಲ್ಲಿ ಹಾಕಿದ ಉಪ್ಪಿನಂತೆ ಫಲವನ್ನುವುದಿಲ್ಲ ನೀನು ಇನ್ ಮುಂದೆ ಪ್ರಾಣಿಗಳ ಹಿಂಸೆಯನ್ನ ಮಾಡಬಾರದು ಅಂತ ಹೇಳಿ ಹೇಳ್ತಾನೆ ನಂತರ ಗರುಡ ಯದಾಜ್ಞಾಪಯತಿ ಭವಾನ್ ಗರುಡ ಪೂಜನ ಅಪ್ಪಣೆಯಂತೆ ಆಗ್ಲಿ ಅಂತ ಹೇಳುತ್ತೆ ಅಜ್ಞಾನ ನಿದ್ರಾ ಶಾಯಿತೋ ಭವತ ಪ್ರತಿಬೋಧಿತಹ ಸರ್ವ ಪ್ರಾಣಿ ವಧ ದೇಶ ವಿರತೋ ಅಧ್ಯ ಪ್ರಭೃತ್ಯ ಅಜ್ಞಾನದ ನಿದ್ರೆಯಲ್ಲಿ ಮಲಗಿದ ನಾನು ನಿನ್ನಿಂದ ಎಚ್ಚರಗೊಳಿಸಲ್ಪಟ್ಟಿದ್ದೇನೆ ಇದೋ ಇಂದಿನಿಂದ ನಾನು ಸರ್ವ ಪ್ರಾಣಿ ವಧೆಯಿಂದ ವಿರಮಿಸಿದೆನು ನಂತರ ನಾಯಕನ ಆಜ್ಞೆಯಂತೆ ಎಚ್ಚರಗೊಂಡಂತಹ ಗರುಡ ಹೇಳುತ್ತೆ ಇನ್ನು ಮುಂದೆ ನಾನು ಸರ್ವಪ್ರಾಣಿ ವಧೆಯಿಂದ ವಿರಮಿಸ್ತೇನೆ ಇನ್ನು ಪ್ರಾಣಿ ವಧೆಯನ್ನ ಮಾಡಲ್ಲ ಅಂತ ಹೇಳುತ್ತೆ ಅನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಯಿತು ಮಕ್ಕಳೇ ಇಂದಿನ ಪಾಠದ ಸಾರಾಂಶ ಒಮ್ಮೆ ನಿಮ್ಗೆ ತಿಳಿಸ್ತೇನೆ ಯಾವಾಗ ಜಿಮುತ ಕೇತುವಿನ ಆಶ್ರಮದ ಬೆಳಗ್ಗೆ ಶಂಕಚೂಡ ಹತ್ಕೊಂಡು ಬರ್ತಾ ಇರ್ತಾನೆ ಯಾಕೆ ಅಂದ್ರೆ ನನ್ನ ಪರವಾಗಿ ಜಿಮುತ ವಾಹನನು ತನ್ನ ಪ್ರಾಣವನ್ನ ಕೊಡ್ತಾ ಇದ್ದೇನೆ ಎನ್ನುವಂತಹ ಸೂಕ್ಷ್ಮ ಆ ಶಂಕಚೂಡನ್ಗೆ ಗೊತ್ತಾಗುತ್ತೆ ಆತ ಗೋಕರ್ಣೇಶ್ವರದಿಂದ ಬರೋಷರಲ್ಲೇ ಗರುಡ ಜಿಮುತ ವಾಹನನ ಹಾರಿಸ್ಕೊಂಡು ಹೊರಟೋಗಿರ್ತಾನೆ ಹಾಗಾಗಿ ಆ ಗರುಡನ ಕೊಕ್ಕಿನಿಂದ ಆ ಅವನನ್ನ ಎತ್ಕೊಂಡು ಹೋಗುವಾಗ ಅಲ್ಲಿ ಬಿದ್ದಂತಹ ಆ ರಕ್ತದ ಗುರುತನ್ನೇ ಹಿಡಿದುಕೊಂಡು ಶಂಕಚೂಡ ಬರ್ತಾ ಇರುವಾಗ ಅವನಿಗೆ ಆ ಜಿಮುತ ಕೇತುವಿನ ಆಶ್ರಮ ಸಿಗುತ್ತೆ ಆಗ ಜಿಮುತ ಕೇತು ಕೇಳ್ತಾನೆ ಏನಾಗಿದೆ ಏನು ತೊಂದರೆ ಆಗಿದೆ ಯಾತಕ್ಕಾಗಿ ಹೇಳ್ತಾ ಇದೆಯಾ ಏನಾಯ್ತು ಅಂದಾಗ ಆ ಒಂದು ಚೂಡಾಮಣಿ ಕೂಡ ಆ ಜಿಮುತ ಕೇತುವಿನ ಪಾದದ ಬಳಿ ಬಿದ್ದಾಗ ಅದು ತನ್ನ ಮಗನದೇ ಅಂತ ತಿಳಿದು ಆ ಜಿಮುತ ಕೇತು ಜಿಮುತ ಕೇತುವಿನ ಪತ್ನಿ ಹಾಗೂ ಮಲಯವತಿ ಕೂಡ ಆಕ್ರಂದಿಸ್ತಾ ಇರ್ತಾರೆ ಈ ನಾಗನನ್ನ ನೋಡಿ ಶಂಕಚೂಡನನ್ನು ನೋಡಿ ಯಾಕಾಗಿ ನೀನು ಈ ರೀತಿಯಾಗಿ ಪರಿತಪಿಸುತ್ತಿರುವೆ ಅಂದಾಗ ನಡೆದ ಎಲ್ಲ ಘಟನೆಗಳನ್ನ ಕೂಡ ಆ ಶಂಕಚೂಡ ಎನ್ನುವಂತಹ ನಾಗ ತಿಳಿಸ್ತಾನೆ ಯಾರಿಗೆ ಜಿಮುತ ಹೇಳ್ತಾನೆ ನಂತರ ಬಹಳ ನೊಂದಂತಹ ವಾಹನನ ತಂದೆ ತಾಯಿ ಹಾಗೂ ಪತ್ನಿ ಎಲ್ಲರೂ ಕೂಡ ತಾವು ಕೂಡ ಅಗ್ನಿ ಪ್ರವೇಶವನ್ನ ಮಾಡ್ತೀವಿ ಅಂತ ಹೇಳಿ ಅಗ್ನಿಯನ್ನ ಹಿಡಿದುಕೊಂಡು ಅವರು ಕೂಡ ಶಂಕಚೂಡನೊಂದಿಗೆ ಆ ರಕ್ತದ ಗುರುತನ್ನ ಹಿಂಬಾಲಿಸ್ಕೊಂಡು ಮುಂದೆ ಹೋಗ್ತಾನೆ ಗರುಡ ಹೋದ ಮಾರ್ಗದಲ್ಲಿ ನಾನು ಹುಡುಕಿಕೊಂಡು ಹೋಗ್ತೀನಿ ಗರುಡ ಎಲ್ಲಿದ್ದಾನೆ ಅಂತ ನೋಡ್ತೀನಿ ಅಂತ ಹೇಳಿ ಆ ರಕ್ತದ ಗುರುತನ್ನ ಹಿಂಬಾಲಿಸ್ಕೊಂಡು ಶಂಕಚೂಡ ಹೊರಡುತ್ತೆ ಅದೇ ಸಮಯಕ್ಕೆ ಅವನನ್ನೇ ಅನುಸರಿಸಿ ಜೀಮೂತ ಕೇತು ಜೀಮೂತ ಕೇತುವಿನ ಪತ್ನಿ ಹಾಗೂ ಜೀಮೂತ ವಾಹನನ ಪತ್ನಿ ಎಲ್ಲರೂ ಕೂಡ ಹೊರಡ್ತಾರೆ ಅದಾದ ನಂತರ ಶಂಕಚೂಡ ಆ ಗರುಡನು ಜೀಮೂತ ವಾಹನನನ್ನ ಕುಕ್ಕಿ ತಿಂತ ಇರೋದನ್ನ ಶಂಕಚೂಡ ಎನ್ನುವಂತಹ ನಾಗ ನೋಡ್ತಾನೆ ಅದೇ ಸಮಯದಲ್ಲಿ ಆ ಗರುಡನು ಕೂಡ ತನ್ನ ಮನಸ್ಸಲ್ಲಿ ಅನ್ಕೋತಾನೆ ಈ ಈ ದೇಹದಿಂದ ಇಷ್ಟೆಲ್ಲಾ ರಕ್ತ ಹೋಗಿದ್ರು ಕೂಡ ಈತನ್ ಯಾರು ಬಹಳ ಪ್ರಸನ್ನ ಮುಖವಾದಿಂದ ಇದ್ದಾನೆ ಈತ ಯಾರು ಕೇಳ್ತೀನಿ ಅನ್ನೋ ಒಂದು ಮನಸ್ಥಿತಿಯಲ್ಲಿ ಗರುಡ ಕೂಡ ಇರುತ್ತೆ ಅದೇ ಸಮಯಕ್ಕೆ ಈ ಆಗ ಜೀವಿತ ವಾಹನ ಕೂಡ ಹೇಳ್ತಾನೆ ನನ್ನ ದೇಹದಲ್ಲಿ ಇನ್ನು ಕೂಡ ಜಸ್ಟ್ ಪುಷ್ಟವಾದಂತಹ ಮಾಂಸ ಇದೆ ಇನ್ನು ನೀ ತಿನ್ನು ನನ್ನ ದೇಹ ಇರೋದೇ ಪರೋಪಕಾರಕ್ಕಾಗಿ ಅಂತ ಗರ್ಡನ್ ಹತ್ರ ಹೇಳ್ತಾ ಇರ್ತಾನೆ ಆಗ ಗರುಡನ್ಗೆ ಇವನು ಯಾರು ಅಂತ ತಿಳ್ಕೊಳ್ಳುವಂತಹ ಒಂದು ಕುತೂಹಲ ಉಂಟಾಗುತ್ತೆ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಶಂಕಚೂಡ ಆತನ ವಿವರವನ್ನ ತಿಳಿಸ್ತಾನೆ ಆಗ ಗರುಡಕ್ಕೆ ಬಹಳ ಪಶ್ಚಾತ್ತಾಪ ಆಗುತ್ತೆ ಇಂತಹ ಪರೋಪಕಾರಿಯನ್ನ ನಾನು ತಿಂತಾ ಇದ್ದೀನಿ ನನಗೆ ಪಶ್ಚಾತ್ತಾಪ ಉಂಟಾಗಿದೆ ಹಾಗಾಗಿ ನಾನು ಕೂಡ ಪ್ರಾಣತ್ಯಾಗವನ್ನ ಮಾಡ್ತೀನಿ ಅಂತ ಯೋಚನೆ ಮಾಡ್ಕೊಳುತ್ತೆ ಗರುಡ ಅದೇ ಸಮಯಕ್ಕೆ ಅಲ್ಲಿಗೆ ಬಂದಂತಹ ಜೀಮೂತಕೇತು ಜೀಮೂತಕೇತುವಿನ ಪತ್ನಿ ಹಾಗೂ ಮಲಯವತಿ ಮೂವರು ಕೂಡ ಅಲ್ಲಿಗೆ ಬರ್ತಾರೆ ಅಲ್ಲಿ ನಾಯಕ ಇನ್ನು ಬದುಕಿದ್ದಾನೆ ಎನ್ನುವಂತಹ ಸತ್ಯ ಗೊತ್ತಾಗುತ್ತೆ ಅದಾದ ನಂತರ ಜಿಮೂತ ವಾಹನ ತನ್ನ ತಂದೆ ತಾಯಿಗಳು ಬಂದಿರುವ ವಿಚಾರ ತಿಳಿದು ನಾನು ಈ ಸ್ಥಿತಿಯಲ್ಲಿ ಇರೋದನ್ನ ನೋಡಿದ್ರೆ ಅವರು ಬಹಳ ದುಃಖ ಪಡ್ತಾರೆ ಅಂತ ಹೇಳಿ ತನ್ನ ಮರೆಮಾಚಲು ಶಂಕರ್ಚೂಡನ್ ಹೇಳ್ತಾನೆ ಆದ್ರೂ ಕೂಡ ಅವ್ರಿಗೆ ಅಲ್ಲಿ ಜೀಮುತ ವಾಹನ ಇರೋದು ಗೊತ್ತಾಗತ್ತೆ ನಂತರ ನಾಯಕ ತನ್ನ ತಂದೆ ತಾಯಿಗಳಿಗೆ ನಮಸ್ಕರಿಸ್ತಾನೆ ಜೀಮುತ ವಾಹನನ ಜೀಮುತ ಕೇತು ಕೂಡ ಆಲಂಗಿಸ್ತಾನೆ ಆನಂತರ ಗರುಡ ತಾನು ಮಾಡಿದಂತಹ ಈ ಪಾಪಕೃತ್ಯಕ್ಕೆ ನನಗೆ ಶಿಕ್ಷೆ ಏನು ಅಂತ ಕೇಳಿದಾಗ ಆ ತಂದೆಯು ಹೇಗೆ ಆಜ್ಞಾಪಿಸ್ತಾರೋ ಆ ರೀತಿಯಲ್ಲಿ ನಾನು ಹೇಳ್ತೀನಿ ಅಂತ ಹೇಳಿ ಜೀಮುತ ವಾಹನ ಹೇಳ್ತಾನೆ ನಂತರ ಜೀಮುತ ಕೇತು ಹಾಗೆ ಆಗಲಿ ನೀನು ಏನು ಹೇಳ್ತೀಯೋ ಮಗನೇ ಅದನ್ನ ಗರುಡ ಅನುಸರಿಸ್ಲಿ ಅಂತ ಹೇಳಿ ಅನುಮತಿಯನ್ನ ಕೊಡ್ತಾನೆ ನಂತರ ಜೀಮುತ ವಾಹನ ಹೇಳ್ತಾನೆ ಇನ್ನು ಮುಂದೆ ನೀನು ಸರ್ವ ಪ್ರಾಣಿ ವಧೆಯಿಂದ ವಿರಮಿಸಬೇಕು ಸರ್ವ ಪ್ರಾಣಿ ವಧೆಯನ್ನ ನೀನು ಮಾಡಬಾರದು ಅಂತ ಹೇಳಿ ಹೇಳ್ತಾನೆ ಅದಕ್ಕೆ ಒಪ್ಪಿದಂತಹ ಗರ್ಡ ಸರ್ವ ಪ್ರಾಣ ವಧೆಯಿಂದ ಆತ ವಿರಮಿಸ್ತಾನೆ ಅನ್ನುವಲ್ಲಿಗೆ ಆ ಜೀಮುತ ವಾಹನನನ್ನ ಕಂಡಂತಹ ಮಲಯವತಿಯು ಕೂಡ ಬಹಳ ಸಂತೋಷ ಪಟ್ಕೊಳ್ತಾಳೆ ಜೀಮುತ ಕೇತುವಿನ ಪತ್ನಿ ಹಾಗೂ ಕೇತು ಎಲ್ಲರಿಗೂ ಕೂಡ ಜೀಮುತ ವಾಹನ ಕಂಡು ಬಹಳ ಸಂತೋಷ ಆಗುತ್ತೆ ಎನ್ನುವಲ್ಲಿಗೆ ಇಂದಿನ ಪಾಠ ಮುಕ್ತಾಯವಾಯ್ತು ಮಕ್ಕಳೇ ಮುಂದಿನ ತರಗತಿಯಲ್ಲಿ ಪಾಠದ ಮುಂದಿನ ಭಾಗವನ್ನು ನೋಡೋಣ ಅಲ್ಲಿಯವರೆಗೂ ಧನ್ಯವಾದ ಶುಭ ದಿನ